ಕತೆ ಸತ್ತಾಗ ಅಂತ. ಉಲ್ಬಣಾವಸ್ಥೆಗೊಂಡ ಕರೋನಾ ಉಸಿರಾಟದಲ್ಲಿ ಜೀವ ಹಿಂಡಿ ಹಿಪ್ಪೆ ಮಾಡಿತ್ತು. ಹೆಂಡತಿಯನ್ನಾಶ್ರಯಿಸಬೇಕಾದ ತನ್ನ ಸ್ಥಿತಿಗೆ ಅವಮಾನಿತನಾಗಿದ್ದ. ಊರ ಹೊರಗಿನ ಒಂಟಿ ಮನೆಯಲ್ಲಿ ದಿನ ಕಳೆಯುವುದೇ ದುಸ್ತರವಾಗಿತ್ತು. ಬದುಕೆ ಅಸಹನೀಯ. ಅವಳಿಗೆ ಮಾತ್ರ ಕೈತುಂಬ ಕೆಲಸ. ಗಂಡನ ಅವಹೇಳನಕಾರಿ ಮಾತುಗಳಿಗೆ ತಲೆ ತಗ್ಗಿಸುವಂತಾಗಿತ್ತು. ತನ್ನದೇ ಸ್ನೇಹ ವಲಯದಲ್ಲಿ ಎಲ್ಲರಿಗೂ ಬೇಕಾದವಳಾಗಿದ್ದಳು. ಅವಳ ಬಾಲ್ಯದ ಸ್ನೇಹಿತ ವಿನಯ್ ಮತ್ತು ಆದರ್ಶ್ ಮಾತ್ರ ಗಂಡನ ಸ್ವಭಾವಕ್ಕೆ ಗಂಭೀರವಾಗಿ ಪ್ರತಿಕ್ರಿಯಿಸದೆ ಅವಳ ವಿಶ್ವಾಸವನ್ನೇ ಮುಖ್ಯವಾಗಿ ಇರಿಸಿಕೊಂಡಿದ್ದರು. ಇತ್ತೀಚೆಗೆ ಪರಿಚಿತರಾದ ವಿವೇಕ್ ಮತ್ತು ವಿಶ್ವಾಸ್ ಮನೆಗೆ ಬಂದರೆ ಗಂಡನಿಗೆ ಸಹನೆಯಾಗದು, ಒಳಗೊಳಗೆ ಕುದಿತ. ದಿನ ಬೆಳಗಾದರೆ ಭೂತಗಳಂತೆ ಕಾಣುವ ಈ ನಾಲ್ವರು ಅವನ ಮನಸ್ಸಿನಲ್ಲಿ ಕಪ್ಪು ಕಲೆಯಾಗಿ ಉಳಿದು ಬಿಟ್ಟಿದ್ದರು. ಮದುವೆಯಾಗಿ 5 ವರ್ಷಗಳಾದರೂ ಮಕ್ಕಳಿಲ್ಲ. ಇದು ಇನ್ನೂ ಹೆಚ್ಚಿನ ಆತಂಕವನ್ನುಂಟೆ ಮಾಡಿತ್ತು. ಎದುರು ಮನೆಯ ರಿಕ್ಷಾ ಹೊಡೆಯುವ ವ್ಯಕ್ತಿ ಕುಡಿದು ಬಂದು ಮಧ್ಯರಾತ್ರಿ ಕೂಗಾಡುತ್ತಿರುವುದು ಅವನಿಗೆ ತನಗೆ ಹೇಳುವ ಮಾತೇ ಇರಬೇಕು ಎಂಬ ಸಂಶಯ ಪಿಶಾಚಿ ತಲೆಯಲ್ಲಿ ಕೊರೆಯುತ್ತಿತ್ತು. ಬೆಳಗ್ಗೆ ಕೆಮ್ಮುತ್ತಲೆ ಎದ್ದು ಹೊರಬಂದು ನೋಡಿದ್ದ. ಎದುರು ಮನೆಗೆ ಬೀಗ. ಖುಷಿಯಾಗಿ ವಿಕೃತ ನಗೆಯೊಂದಿಗೆ ಬಿದ್ದು ಬಿದ್ದು ಕೆಮ್ಮಿದ. ದೇಹದ ನರನಾಡಿಗಳು ಎಳೆದಂತಾಗಿ ಮುಖ ರಕ್ತಮಯವಾಯಿತು. ಒಡೆದ ಬಾಟಲಿಯೊಳಗಿಂದ ಸಿರಪ್ ಗಮನಿಸಿ ಎತ್ತಿ ಕುಡಿದ. ದೀರ್ಘ ಉಸಿರಾಟದೊಂದಿಗೆ ಒಳಗೆ ಬಂದು ಕುರ್ಚಿಯಲ್ಲಿ ಕುಳಿತ. ಅವಳು ಕಾಫಿ ತಂದಳು, ಮರು ಮಾತನಾಡಲಿಲ್ಲ. ಸಾವು ಸಮೀಪಿಸಿದೆ ಎನ್ನುವುದು ಅವಳಿಗೆ ಎಂದೋ ಖಚಿತವಾಗಿತ್ತು. ಅಸ್ತಮ ರೋಗ ಮುಚ್ಚಿಟ್ಟು ಅವನಿಗಿರುವ ಸಂಬಳವನ್ನೇ ದೊಡ್ಡದು ಮಾಡಿ ಮೋಸ ಮಾಡಿದ್ದರು. ಮದುವೆಯಾದ ಮೊದಲೆರಡು ವರ್ಷ ಅವನಿಗೆ ಪ್ರಿಯವಾಗಿಯೇ ತೋರಿತು. ಉಲ್ಬಣಗೊಂಡ ತನ್ನ ರೋಗದ ವಿಷಯ ಅವಳಿಗೆ ನಂತರ ತಿಳಿಸಿದ. ಅಷ್ಟೇ, ಅಲ್ಪ ಪ್ರಮಾಣದ ಕುಡಿತ. ಅವಳ ಬಗ್ಗೆ ವಿಪರೀತ ಕಲ್ಪಿಸಿಕೊಂಡು ಹದ್ದುಬಸ್ತಿ ನಡೆಯಲು ಅಣಿಯಾದ. ಅವಳು ಪ್ರತಿಭಟಿಸಿದಳು. ತಾನು ಒಂದೆರಡು ಕಾಸು ಗಳಿಸುವಂತಾಗಬಾರದೆ ಎಂಬ ಸ್ವತಂತ್ರ ಬುದ್ಧಿಯಿಂದ ಮನೆಗಳಿಗೆ ಹೋಗಿ ಪಾಠ ಹೇಳುವ ಅಭ್ಯಾಸ ಬೆಳೆಸಿಕೊಂಡಳು. ರಜೆ ಹಾಕಿ ಗಂಡ ಮನೆ ಸೇರಿದ. ಆರೋಗ್ಯ ತೀರ ಹದಗೆಟ್ಟಿತು. ತನ್ನ ಗಂಡಸ್ಥನಕ್ಕೆ ಅಸಹ್ಯ ಪಟ್ಟುಕೊಂಡ. ವೈದ್ಯರ ಮದ್ದು ನಾಟಲಿಲ್ಲ. ಉಲ್ಬಣಗೊಂಡ ರೋಗ ಅವನ ಹಿಡಿತಕ್ಕೆ ಸಿಗದಂತಾಯಿತು. ಅಸ್ತಮ ಜೊತೆಯಲ್ಲಿ 6 ರೋಗಗಳು ಅವನಲ್ಲಿ ಗೂಡು ಮಾಡಿದ್ದವು. ಈಗ ಕರೋನಾ ಬೇರೆ. ಅತೃಪ್ತಿಯ ಬೇಗೆಯಲ್ಲಿ ಬೆಂದವನು ತಲೆ ಕೆಟ್ಟವನಂತೆ ಆ ದಿನ ಅವಳ ಸಾಮೀಪ್ಯಕ್ಕೆ ಬಂದ. ಮಧ್ಯದಲ್ಲಿ ತೂರಿ ಬಂದ ಕೆಮ್ಮಿಗೆ ಉಸಿರೇ ಸಾಕಾಗಲಿಲ್ಲ. ಹೃದಯ ಹಿಂಡಿ ಹಿಪ್ಪೆ ಮಾಡಿತ್ತು. ನೆಲಕ್ಕೆ ಬಿದ್ದು ಹೊರಳಾಡಿದ. ಕೈಕಾಲು ಬಡಿದುಕೊಂಡ. ಅವಳು ಗಾಬರಿಯಾಗಿ ಮನೆ ಹೊರಗೆ ಬಂದವಳು. ಯಾರೂ ಇಲ್ಲ. ಪ್ಲಾಸ್ಟಿಕ್ ಇಂಡಸ್ಟ್ರಿಯವರ ಫೋನ್ ಕೇಳಿ ವಿನಯ ವಿಶ್ವಾಸ್ ಅವರಿಗೆ ವಿಷಯ ತಿಳಿಸಿದಳು. ಮನೆಗೆ ಬರುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬಾಯಲ್ಲಿ ರಕ್ತದ ನೊರೆ. ಬಿಚ್ಚಿಕೊಂಡ ಬಟ್ಟೆಯನ್ನು ಯಥಾಸ್ಥಿತಿ ಹೊದಿಸಿದಳು. ಎದುರು ಮನೆ ರಿಕ್ಷಾ ವ್ಯಕ್ತಿಯೂ ಸಹಾಯಕ್ಕಿಲ್ಲ. ಒಂಟಿ ಮನೆ. ಸಾವು ಎಂದು ಅವಳಿಗೆ ತಿಳಿದುಬಿಟ್ಟಿತ್ತಲ್ಲ. ಮುಂದಿನ ಕರ್ಮಕ್ಕೆ ದಿಕ್ಕು ತೋಚದಂತಾಯಿತು. ಅರ್ಧ ಗಂಟೆಯಲ್ಲಿ ವಿನಯ ವಿಶ್ವಾಸ್ ಬಂದರು. ತಮ್ಮ ಕರ್ತವ್ಯ ಎನ್ನುವಂತೆ ಅವಳನ್ನು ಸಮಾಧಾನಪಡಿಸಿ ಮುಂದಿನ ಕೆಲಸಕ್ಕೆ ಅಣಿಯಾದರು. ವಿವೇಕ್ ಆದರ್ಶ್ ಕೂಡ ಒಳಗೆ ಬಂದು ಅವಳ ದುಃಖದಲ್ಲಿ ಭಾಗಿಯಾದರು. ನಾವಿರೋ ತನಕ ನೀನೇನು ಭಯ ಬೀಳಬೇಡ ಅಕ್ಕ ಎಂದು ಧೈರ್ಯ ತುಂಬಿದರು. ಅವಳು ಮನದಲ್ಲಿಯೇ ಹಗುರಗೊಂಡಳು. ಶವ ಸಂಸ್ಕಾರಕ್ಕೆ ಅಣಿಯಾದರು. ಬದುಕಿಗೆ ಬೇಕಾದ 4 ಗುಣಗಳನ್ನು ಅವಳು ಸಂಪಾದಿಸಿಕೊಂಡಿದ್ದಳು. ಆದರೆ 4 ಬಗ್ಗೆ ತಲೆ ಕೆಡಿಸಿಕೊಂಡ ಅವನು ತನ್ನ ಹೆಣವನ್ನು ಈಗ 4 ಭುಜಗಳಿಗೆ ಬಿಟ್ಟು ಹೋಗಿರುವುದು ಇಂಥ ವಿಪರ್ಯಾಸ. ಇರುವಾಗ ಮುಖಾಮುಖಿ ಮಾತನಾಡದವನು ವೃಥ ಅನುಮಾನದ ಪಿಶಾಚಿಯಾಗಿ ಕೊನೆ ಉಸಿರನ್ನೆಳೆದ. ವಿನಯ್ ವಿಶ್ವಾಸ್ ವಿವೇಕ್ ಮತ್ತು ಆದರ್ಶಗಳು ಬದುಕಿಗೆ ಅತ್ಯಗತ್ಯ. ಸತ್ತಾಗ ಹೊರಲು ಬೇಕಾದ 4 ಜನರಿಗಾಗಿಯಾದರೂ ಜೀವಿತ ಅವಧಿಯಲ್ಲಿ ಬೇಕಾದವರಾಗಿ ಬದುಕಬೇಕು ಎನ್ನುವ ಸತ್ಯ ಕೊನೆಗೂ ಅವನಿಗೆ ಅರ್ಥವಾಗಲಿಲ್ಲವೇನೋ. ಕತೆ ಸತ್ತಾಗ ಬರೆದು ಓದಿದವರು ಕ್ಷಿತಿಜ್ ಬೀದರ್. ನಮಸ್ಕಾರ.